Hello friends, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ಎಲ್ಲರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೇಜ್. ಇನ್ನು ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ನಮ್ಮನ್ನ ಅರ್ಥ ಮಾಡ್ಕೋಬೇಕು, ನಮ್ ಜೊತೆ ಚೆನ್ನಾಗಿ ಜೀವನ ನಡೆಸಬೇಕು, ಹಾಗೆ ಪ್ರೀತಿ, ಪ್ರೇಮ, ಪರಸ್ಪರ ನಂಬಿಕೆ ಎಲ್ಲಾನು ಇರ್ಬೇಕು ಅಂತ ಆಸೆ ಪಡ್ತಾರೆ. ಹಾಗೆ ಪ್ರತಿಯೊಂದು ಮದುವೆಗೂ ಮುಂಚೆ ಹುಡುಗ ಹುಡುಗಿಯ ಜಾತಕ ನೋಡ್ತಾರೆ, ಹಾಗೆ ಎಷ್ಟು ಗಣಗಳು ಕೂಡಿ ಬರುತ್ತೆ, ಇವರ ರಾಶಿ ಯಾವುದು, ಗೋತ್ರ ಯಾವುದು, ಪ್ರತಿಯೊಂದನ್ನು ನೋಡ್ತಾರೆ. ಇನ್ನು ನಕ್ಷತ್ರದ ಆಧಾರದ ಮೇಲೆ, ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಒಂದು ಹುಡುಗ ಹುಡುಗಿಯ ಮದುವೆಯನ್ನ ನಿಶ್ಚಯ ಮಾಡ್ತಾರೆ. ಇನ್ನು ಒಳ್ಳೆಯ ದಾಂಪತ್ಯ ಜೀವನ ನಡೆಸಲು ಬೇಕಾಗಿರೋದು ಪ್ರೀತಿ, ಪ್ರೇಮ, ಪರಸ್ಪರ ನಂಬಿಕೆ, ಇಬ್ಬರ ನಡುವೆ ಅರ್ಥ ಮಾಡಿಕೊಂಡು ಹೋಗೋ ಗುಣ, ಪರಸ್ಪರ ಗೌರವದಿಂದ ಜೀವಿಸೋದು. ಇದೆಲ್ಲ ಇದ್ರೆ ಒಂದು ಒಳ್ಳೆಯ ದಾಂಪತ್ಯ ಅಂತಾನೆ ಹೇಳ್ಬೇಕು. ಹೀಗೆ ದಂಪತಿಗಳು ಎಷ್ಟೇ ಸುಖವಾದ ಸಂಸಾರ ನಡೆಸಬೇಕು ಅಂತ ಆಸೆ ಪಟ್ರು ಜಾತಕ, ಗ್ರಹ ಸ್ಥಿತಿಗಳು ಸರಿಯಾಗಿ ಇಲ್ಲದೆ ಇದ್ರೆ ಅವರು ಸುಖವಾದ ಸಂಸಾರವನ್ನ ನಡೆಸೋಕೆ ಕಷ್ಟವಾಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ಇದರ ನಡುವೆ ಎಲ್ಲರಲ್ಲೂ ಕಾಡೋದು ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದೇ ರಾಶಿಯವರು ಮದ್ವೆ ಆಗ್ಬೋದಾ, ಮದ್ವೆ ಆದ್ರೆ ಏನಾಗತ್ತೆ ಅಂತ. ಇದಕ್ಕೆ ಉತ್ತರ ನಾನ್ ಹೇಳ್ತೀನಿ, ಕೇಳಿ. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಒಂದೇ ರಾಶಿಯವರು ಮದ್ವೆ ಆದ್ರೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನ್ ನಿಮ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ, ಕೇಳಿ. ಒಂದೇ ರಾಶಿಯವರು ಮದ್ವೆ ಆಗಿದ್ದಲ್ಲಿ ಅವ್ರಿಗೆ ರಾಹುಕೇತು ದಶೆಯ ಕಾಲದಲ್ಲಿ ಅವರ ಮಧ್ಯ ಅಹಂ ಅನ್ನುವ ಸಮಸ್ಯೆ ಎದುರಾಗತ್ತೆ ಅಂತ ಹೇಳಲಾಗತ್ತೆ. ಅವ್ರ ಮಧ್ಯ ಜಗಳಗಳು ಕೂಡ ಹೆಚ್ಚಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಇಬ್ಬರಿಗೂ ಒಂದೇ ರಾಶಿ ಇರೋದ್ರಿಂದ ಭಾವಗಳು, ವ್ಯಕ್ತಿತ್ವಗಳು ಒಂದೇ ರೀತಿಯಲ್ಲಿ ಇರೋದ್ರಿಂದ ಒಬ್ಬರ ಮೇಲೆ ಮತ್ತೊಬ್ಬರು ಪ್ರಾಬಲ್ಯವನ್ನ ತೋರಿಸಲು ಸ್ಪರ್ಧಿಸಿ ವಿವಾದಕ್ಕೆ ದಾರಿ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಎಷ್ಟೋ ಕೇಸಸ್ ಅಲ್ಲಿ ಡೈವರ್ಸ್ ಗಳು ಕೂಡ ಆಗೋದು ಉಂಟು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಇವರ ನಡುವೆ ವಾರಕ್ಕೆ ಒಂದು ಬಾರಿ ಆದ್ರೂ ಜಗಳ ಆಗೇ ಆಗತ್ತೆ ಅಂತ ಕೂಡ ಜ್ಯೋತಿಷ್ಯ ನಿಪುಣರು ಹೇಳ್ತಾ ಇದ್ದಾರೆ. ಇನ್ನು ಗ್ರಹಗಳ ಸ್ಥಿತಿಗಳು ಸರಿಯಾಗಿ ಇಲ್ಲದಿದ್ದಾಗ ವಿಭೇದಗಳು ನಡೆಯಲು ಅವಕಾಶಗಳು ಹೆಚ್ಚಾಗಿ ಇರುತ್ತವೆ. ಆದ್ರಿಂದ ಅವರು ಜ್ಯೋತಿಷ್ಯ ನಿಪುಣರ ಸಲಹೆಯನ್ನ ಪಾಲಿಸೋದು ತುಂಬಾನೇ ಒಳ್ಳೇದು. ಇನ್ನು ಒಂದೇ ರಾಶಿಯಲ್ಲಿ ಜನಿಸಿದವರಿಗೆ ಅಷ್ಟಮ ಶನಿ, ಸಾಡೆ ಸಾತಿ ಶನಿ ಇದ್ರೆ ಈ ಸಮಯದಲ್ಲಿ ಶನೀಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸೋದು ತುಂಬಾನೇ ಉತ್ತಮ ಅಂತ ಕೂಡ ಜ್ಯೋತಿಷಿಗಳು ಹೇಳ್ತಾರೆ. ಹಾಗೇನೆ ಮುಖ್ಯವಾಗಿ ಶನಿವಾರದ ದಿನ ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳಲಾಗತ್ತೆ. ಇದರಿಂದ ನಮ್ಗೆ ಗೊತ್ತಾಗೋದೇನಪ್ಪಾ ಅಂದ್ರೆ, ಒಂದೇ ರಾಶಿಯವರು ಖಂಡಿತ ಮದುವೆ ಆಗ್ಲೇಬಾರದು, ಇದು ಒಳ್ಳೇದಲ್ಲ. ಹಾಗೆ ಎರಡು ರಾಶಿಯವರ ವ್ಯಕ್ತಿತ್ವಗಳು, ಭಾವನೆಗಳು ಒಂದೇ ಆಗಿರೋದ್ರಿಂದ ಒಬ್ಬರನ್ನ ಒಬ್ರು ಡಾಮಿನೇಟ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಒಂದೇ ರಾಶಿಯವರು ಮದುವೆ ಆಗ್ಬಾರ್ದು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಜೊತೆಗೆ ಒಂದೇ ರಾಶಿಯವರು ಮದುವೆ ಆಗೋದ್ರಿಂದ ಹಲವಾರು ತೊಂದರೆಗಳು ಕೂಡ ಆಗತ್ವೆ ಅಂತ ಕೂಡ ಹೇಳ್ತಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್, ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. Hey people, please subscribe to One India Kannada. It's a very good channel and you can see it on YouTube. Yay!